ಇವತ್ತು ನೋಡಿ ಅವರು ಇವಾಗಿಂದ ಅಲ್ಲ ಇತಿಹಾಸ ಇದೆ ಯಾಕಂದರೆ ಅವಾಗಿಂದನೂ ಸಹ ಕನ್ನಡಿಗರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡಿಕೊಂಡೇ ಬಂದಿದ್ದಾರೆ ಎಷ್ಟೋ ಜನ ಕನ್ನಡಿಗರು ಬಂದು ಹೋರಾಟ ಮಾಡಿ ಲಾಟಿ ಏಟು ಬೂಟೇಟು ಎಲ್ಲ ತಿಂದೋಗಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಇವತ್ತು ಈ ಯಾರು ಕೆಲವು ನಮ್ಮ ರಾಜಕಾರಣಿಗಳಿಂದ ಸುಮಾರು ಏನು ಎಮ್ ಎಲ್ ಎಗಳು ಎಂ ಪಿಗಳಾಗ್ಬೋದು ಅವರು ವೋಟ್ ಬ್ಯಾಂಕಿಂಗ್ಗೋಸ್ಕರ ಅವರು ಈ ಒಂದು ಕೆಲಸನ ಮಾಡಲಿಕ್ಕೆ ಬಿಟ್ಟಿದ್ದಾರೆ ಏನು ಇವತ್ತು ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ಹೇಳದಂಥ ಹೇಳಿಕೆ ಇದೆ ಅಲ್ವಾ ಅದು ದೊಡ್ಡ ಮಟ್ಟದಲ್ಲಿ ಅದು ಕನ್ನಡಿಗರನ್ನ ಕೆದಕೋಂಥ ಕೆಲಸ ಆಗಿದೆ ಹಾಗಾಗಿ ನಾವು ಅದನ್ನು ವಿರೋಧಿಸ್ಬಿಟ್ಟು ಮಹಾರಾಷ್ಟ್ರ ಗಡಿ ಮುತ್ತಿಗೆ ಹಾಕಲು ಹೊರಟಿದ್ದೀವಿ ಇವಾಗ ಹಾಗಾಗಿ ಇವತ್ತೇನು ಪೊಲೀಸ್ನವರು ಎಲ್ಲ ಪಾಪ ಸುಮಾರು ಜನ ಬಂದು ತಡೆದಿದ್ದಾರೆ ಹಾಗಾಗಿ ನಾವು ಅವ್ರ ಹತ್ರ ಮಾತುಕತೆ ಮಾಡಿಕೊಂಡು ನಾವು ಮಹಾರಾಷ್ಟ್ರ ಗಡಿ ತಲುಪಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನೋಡಿ ಯಾವ ದೊಣ್ಣೆ ನಾಯಕನ ಅರ್ಪಣೆ ಬೇಕಾಗಿಲ್ಲ ಯಾಕಂದರೆ ಇದು ಬಂದುಬಿಟ್ಟು ಕನ್ನಡಿಗರ ಆಸ್ತಿ ಕನ್ನಡಿಗರನ್ನೆಲ್ಲ ಮರಾಠಿಗರು ಇಲ್ಲಿ ಜೀವನ ಮಾಡಲಿಕ್ಕೆ ಬಂದಿರೋದು ಅರ್ಥ ಮಾಡ್ಕೊಳ್ಳಿ ಮರಾಠಿಗರು ಜೀವನ ಮಾಡಲಿಕ್ಕೆ ಬಂದಿರೋದು ಹಾಗಾಗಿ ನಾವೇನು ಮಹಾರಾಷ್ಟ್ರದಲ್ಲಿ ಧ್ವಜ ನೆಟ್ಟಿಲ್ಲ ಅರ್ಥ ಮಾಡ್ಕೊಳ್ಳಿ ಮಹಾರಾಷ್ಟ್ರದಲ್ಲಿ ಧ್ವಜ ನೆಟ್ಟಿಲ್ಲ ನಾವು ಕರ್ನಾಟಕದಲ್ಲಿ ನೆಟ್ಟಿರೋದು ಹಾಗಾಗಿ ಆದರೂ ಪರವಾಗಿ ನಾವು ಏನೇ ಇರಲಿ ಇನ್ನು ಮಹಾರಾಷ್ಟ್ರದಲ್ಲೂ ಸಹ ಕನ್ನಡ ಧ್ವಜ ಹಾರಿಸ್ತೀವಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಹಾರಿಸ್ತೀವಿ ಕರ್ನಾಟಕ